ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿ ಇದ್ದೀರಾ? ಸಂತೋಷವಾಗಿ ಇದ್ದೀರಾ? ದುಃಖವಾಗಿ ಇದ್ದೀರಾ? ಈ ರೀತಿಯಾಗೆಲ್ಲ ನಡೆದರೆ ನಾನು ದುಃಖ ಪಡದೆ ಇನ್ನೇನು ಮಾಡುವುದು? ಮನೆಯಲ್ಲಿ ಈ ಸಮಸ್ಯೆ, ಹೊರಗೆ ಈ ಸಮಸ್ಯೆ, ದೇಶದಲ್ಲಿ ಈ ಸಮಸ್ಯೆ ಬಹಳ ಇಕ್ಕಟ್ಟಾಗಿದೆ ಎಂದು ಕಂಗಾಲಾಗುತ್ತೀರಾ? ಮುಂಚೆಯೆಲ್ಲ ನಾನು ಚೆನ್ನಾಗಿ ಇದ್ದೆ, ಈಗ ಹೀಗೆ ಆಯಿತು ಎಂದು ಕಂಗಾಲಾಗುತ್ತೀರಾ? ನಿಮಗೆ ದೇವರೊಂದು ಮಾತು ಕೊಡುತ್ತಾರೆ. ಯೆರೆಮೀಯ 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನಾನು ದೇಶವನ್ನು ದುರಾವಸ್ಥೆಯಿಂದ ತಪ್ಪಿಸಿ ಪೂರ್ವಸ್ಥಿತಿಗೆ ತರುವೆನು ಎಂಬುದಾಗಿ ಕರ್ತನು ಹೇಳುತ್ತಾನೆ. ದೇಶದಲ್ಲಿ ನಡೆಯುತ್ತಿರುವುದು ತಾನೇ ನಿಮ್ಮನ್ನು ಬಾಧಿಸುತ್ತಿದೆ. ಈ ಒಂದು ದಿಗ್ಬಂಧನದಿಂದ ಬಾಧೆಗಳು, ಹಾಗೆ ಅಂಟುರೋಗದಿಂದ ನಷ್ಟಗಳು, ಹಾಗೆ ಆರ್ಥಿಕತೆಯ ಬಾಧೆಗಳು, ಕೆಲಸವಿಲ್ಲದ ಅವಸ್ಥೆ ದೇಶದಲ್ಲಿ ನಡೆಯುವಂಥದ್ದು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಉದ್ಯೋಗ ಎಲ್ಲವನ್ನು ಬಾಧಿಸುತ್ತಿದೆ ಅಂದುಕೊಳ್ಳುತ್ತೀರಾ? ದೇವರು ಹೇಳುತ್ತಾರೆ, ನಾನು ದೇಶದ ದುರಾವಸ್ಥೆಯನ್ನು ತಪ್ಪಿಸಿ ನಿಮ್ಮನ್ನು ಪೂರ್ವಸ್ಥಿತಿಗೆ ತರುವೆನು. ದೇಶದಲ್ಲಿ ಎಲ್ಲ ಬದಲಾಗುತ್ತದೆ, ಪರಿಸ್ಥಿತಿಗಳು ಈಗ ಇರುವಂಥದ್ದೆಲ್ಲ ಬದಲಾಗುತ್ತದೆ. ಮುಂಚೆ ಎಷ್ಟು ಚೆನ್ನಾಗಿ ಸಂತೋಷವಾಗಿ ಇದ್ದೀರಲ್ಲ, ಅದೇ ರೀತಿಯಾಗಿ ಮಾಡುತ್ತೇನೆಂದು ಕರ್ತನು ಮಾತು ಕೊಡುತ್ತಾನೆ. ಮತ್ಯಾಕೆ ಭಯಪಡಬೇಕು? ಅವರಿಂದಲೇ ದೇಶದ ಅವಸ್ಥೆಯನ್ನು ಬದಲಾಯಿಸಲು ಸಾಧ್ಯ. ಈಗ ದೇಶದಲ್ಲಿ ಕಾಣಲ್ಪಡುವಂಥ ಕಾರ್ಯಗಳು ಕೆಲಸವನ್ನು ಬಾಧಿಸುತ್ತಿದೆ, ಓದನ್ನು ಬಾಧಿಸುತ್ತಿದೆ, ವ್ಯಾಪಾರವನ್ನು ಬಾಧಿಸುತ್ತಿದೆ, ಬೆಳವಣಿಗೆಯನ್ನು ಬಾಧಿಸುತ್ತಿದೆ, ಸೇವೆಯನ್ನು ಬಾಧಿಸುತ್ತಿದೆ. ಈ ದೇಶದಲ್ಲಿ ನಡೆಯುವಂಥ ಕಾರ್ಯ, ಈ ಆಳ್ವಿಕೆಯಲ್ಲಿ ಇರುವವರಿಂದ ಈ ಸಮಸ್ಯೆ ಎಂದು ಕಂಗಾಲಾಗುತ್ತೀರಾ? ಮುಂಚೆ ನೀವು ಇದ್ದ ಹಾಗೆ ನಾನು ಬದಲಾವಣೆ ಉಂಟು ಮಾಡುವಂತೆ ಅದ್ಭುತ ಮಾಡುವೆನೆಂದು ದೇವರು ಹೇಳುತ್ತಾರೆ. ಮತ್ಯಾಕೆ ಭಯಪಡಬೇಕು? ನಂಬಿರಿ, ದೇವರು ಇದನ್ನೆಲ್ಲ ಬದಲಾಯಿಸುವರು. ಸರಿನಾ? ತಂದೆಯೇ, ನಾವು ನಂಬುತ್ತೇವೆ. ನೀವು ಕೊಟ್ಟಂತ ಈ ವಾಗ್ದಾನದಂತೆ ದೇಶದ ದುರಾವಸ್ಥೆಯನ್ನು ತಪ್ಪಿಸಿ, ಪರಿಸ್ಥಿತಿಗಳನ್ನು ಬದಲಾಯಿಸಿ, ಮುಂಚೆ ನಾವು ಬಿಡುಗಡೆಯಿಂದ ನಾವು ಓದಿ, ಕೆಲಸ ಮಾಡಿ, ಸಂಪಾದಿಸಿ, ಸೇವೆ ಮಾಡಿ, ಸಂತೋಷ ಪಟ್ಟಂತೆ ಎಲ್ಲದರಲ್ಲೂ ಬದಲಾವಣೆ ಮಾಡಿ ಆಶೀರ್ವದಿಸುವ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.